ವೆಲ್ಕಮ್ ಟು ಅಮ್ಮ ಫ್ಯಾಮಿಲಿ ಚಾನಲ್. ನೀವು ಇವಾಗ ನೋಡ್ತಾ ಇರೋದು ತೌಕ್ತೆ ಸೈಕ್ಲೋನಿಂದ ಆಗಿರುವಂಥ ಎಫೆಕ್ಟ್ಗಳು. ನಿಜವಾಗ್ಲೂ ನಮಗೆ ನೋಡ್ತಾ ಇದ್ದರೆ ತುಂಬಾ ಭಯ ಆಗ್ತಿದೆ. ಈ ರೀಜನಲ್ಲಿ ಇರುವಂಥವರ ಪರಿಸ್ಥಿತಿ ಏನಾಗಿರ್ಬೋದು ಅಂತ ಯೋಚನೆ ಮಾಡಿದ್ರೇ ತುಂಬ ಭಯ ಆಗುತ್ತೆ. ಅವರಿಗೋಸ್ಕರ ನಾವೆಲ್ಲರೂ ಪ್ರೇ ಮಾಡೋಣ. ಅವರಿಗೆ ಯಾವುದೇ ಕಷ್ಟ ಆಗದೇ ಅವರು ಸುರಕ್ಷಿತವಾಗಿದೆ ಅಂತ ಪ್ರೇ ಮಾಡೋಣ. ನೋಡಿ ಎಲ್ರಿಗೂ ಎಷ್ಟು ಕಷ್ಟ ಆಗ್ತಿದೆ ಅಂತ. ಇವಾಗ ನಿಮಗೆಲ್ರಿಗೂ ಗೊತ್ತೇ ಇದೆ, ಕೊರೋನಾ ಒಂದು ಕಡೆ ಆದರೆ ಈ ತೌಕ್ತೆ ಸೈಕ್ಲೋನ್ ಇನ್ನೊಂದು ಕಡೆ ಆಗಿದೆ. ಇದು ಕಾಸರಗೋಡು, ಕೇರಳ, ಮಂಗಳೂರು, ಹಾಗೆ ಉಡುಪಿ, ಮಲ್ಪೆ ಮತ್ತು ಮರವಂತೆ ಇದೆಲ್ಲ ಪ್ರದೇಶವೂ ಕೂಡ ತುಂಬ ಎಫೆಕ್ಟ್ ಮಾಡಿದೆ. ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಕಷ್ಟ ಆಗ್ತಿದೆ ಅಲ್ಲಿಯ ಜನರಿಗೆ ಅಂತ. ತುಂಬ ಕಷ್ಟ ಆಗುತ್ತೆ, ನಮ್ಮ ನೋಡಿದ್ರೇ ಎಷ್ಟು ಭಯ ಆಗುತ್ತೆ. ನೋಡಿದ್ರಲ್ಲ ತೌಕ್ತೆ ಸೈಕ್ಲೋನಿಂದ ಎಷ್ಟೆಲ್ಲ ಹಾನಿಯಾಗಿದೆ ಅಂತ. ಸಮುದ್ರ ಪ್ರದೇಶದಲ್ಲಿರೋರಿಗೆ ಇದು ತುಂಬಾ ಕಷ್ಟ ಆಗುತ್ತೆ. ಈಗಾಗಲೇ ಎಷ್ಟೊಂದು ಹಾನಿಯಾಗಿದೆ, ಇನ್ನೂ ಯಾವುದೇ ಥರದ ಹಾನಿ ಆಗದೇ ಇರಲಿ ಅಂತ ಕೇಳ್ಕೊಳ್ಳೋಣ. ಅವರೆಲ್ಲರೂ ಕೂಡ ಸುರಕ್ಷಿತವಾಗಿರಲಿ, ಅವ್ರಿಗೆ ಯಾವುದೇ ಕಷ್ಟ ಆಗದಿರಲಿ ಅಂತ ಪ್ರೇ ಮಾಡೋಣ. ಈ ಕಷ್ಟ ಎಲ್ಲ ಇಲ್ಲಿಗೆ ಸ್ಟಾಪ್ ಆಗಲಿ ಅಂತ ನಾನು ಪ್ರೇ ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.